ದಳಪತಿಗಳು ಕೂಡ ಇಲ್ಲಿ ಸ್ಕೆಚ್ ಹಾಕಿದ್ದಾರೆ. ಗುರುವಿನ ವಿರುದ್ಧ ತೊಡೆ ತಟ್ಟಿದ್ದಾರೆ ಜೆಡಿಎಸ್ ನ ಅಭ್ಯರ್ಥಿ ಎಸ್ ಎಲ್ ಘೋಟ್ನೇಕರ್. ಬಹುಸಂಖ್ಯಾತ ಮರಾಠ ಸಮುದಾಯದವರು ಘೋಟ್ನೇಕರ್, ಅಲ್ಲಿ ಮರಾಠ ಸಮುದಾಯದವರು ಬಹಳ ಹೆಚ್ಚಾಗಿದ್ದಾರೆ. ಮರಾಠ ಸಮುದಾಯ ಹೆಚ್ಚಿದ್ರು ಕೂಡ ಅವಕಾಶ ಸಿಗದಂತಹ ಆರೋಪ. ಕ್ಷೇತ್ರದಲ್ಲಿ ಈವರೆಗೂ ಕೂಡ ಜಿಎಸ್ಪಿ ಸಮಾಜದವರೇ ಶಾಸಕರಾಗಿದ್ದಾರೆ. ಮರಾಠ ಅಸ್ತ್ರವನ್ನೇ ಪ್ರಬಲವಾಗಿ ಪ್ರಯೋಗ ಮಾಡಿದ್ದಾರೆ ಅಲ್ಲಿ ಜೆಡಿಎಸ್ ಅಭ್ಯರ್ಥಿ ಘೋಟ್ನೇಕರ್ ಅವರು. ಕ್ಷೇತ್ರದಲ್ಲಿ ಸುಮಾರು 55,000 ಮರಾಠ ಮತಗಳಿದೆ. ಮರಾಠ ಮತಗಳನ್ನು ಸೆಳೆಯೋದಕ್ಕೆ ಈ ಸಮುದಾಯದ ಘೋಟ್ನೇಕರ್ ಅವರು ಮುಂದಾಗಿದ್ದಾರೆ. ಇದುವರೆಗೂ ಕೂಡ ದೇಶಪಾಂಡೆ ಬೆನ್ನಿಗೆ ನಿಂತಿತ್ತು ಮರಾಠ ಸಮಾಜ, ಈಗ ಜೆಡಿಎಸ್ ಅಭ್ಯರ್ಥಿ ಬೆನ್ನಿಗೆ ನಿಲ್ಲುತ್ತಾ ಕಾದು ನೋಡಬೇಕಾಗಿದೆ. ಮರಾಠ ಮುಸ್ಲಿಂ ಮತ ಒಲಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಜೆಡಿಎಸ್ ಅಭ್ಯರ್ಥಿ.